ಅಂಕಲಿ, ಅಯೋಧ್ಯೆಯಲ್ಲಿ ನಡೆದ ರಾಮಮಂದಿರ ಉದ್ಘಾಟನೆ ಮತ್ತು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಚಿದಾನಂದ ಕೋರೆ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುರೇಶ್ ಪಾಟೀಲ್ ಇವರ ನೇತೃತ್ವದಲ್ಲಿ ಶ್ರೀರಾಮನ ಮೂರ್ತಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಧ್ಯಕ್ಷ ಅಜಿತ್ ಉಮರಾನೆ, ವಿವೇಕ್ ಕಮತೆ, ಸುರೇಶ್ ವಡ್ಡರ, ವಿಕಾಸ್ ಪಾಟೀಲ್, ಸಂಜಯ್ ಚೌಧರಿ, ಪ್ರಭಾಕರ ಸಿಂಧೆ, ನಾಗೇಂದ್ರ ದರ ನಾಯ್ಕ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಗ್ರಾಮಸ್ಥರು ಹಾಗೂ ಇನ್ನಿತರ ಯುವಕರು ಹಾಜರಿದ್ದರು. ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನಾ ನಿಮಿತ್ತ ಇಡೀ ಭಾರತವೇ ಈ ಅಯೋಧ್ಯೆ ರಾಮ ಮಂದಿರ ಸನಾತನ ಧರ್ಮ ಭಾಳ ಹಳೆಯ ಧರ್ಮ, ಕೆಲವೊಂದು ಕೆಡಿಗಡಿಗಳು ಹೇ ಅದು ಇದು ಅಂತ ಹೇಳಿದ್ರು, ರಾಮ ಎಷ್ಟು ವರ್ಷದಿಂದ ಈ ಇತಿಹಾಸವನ್ನು ಯಾರೂ ಒಳಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಇಡೀ ವಿಶ್ವಕ್ಕೆ ಒಂದು ರಾಮ ಮಂದಿರದ ಭವ್ಯ ಆರಾಧನೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಗ್ರಾಮೀಣ ಪ್ರದೇಶದಲ್ಲಿ ಆಗಲಿ ಶಹರದಲ್ಲಿ ಆಗಲಿ ಇವತ್ತಿನ ದಿವಸ ಎಲ್ಲ ಒಂದು ಹಿಂದುತ್ವ ಒಂದು ಜನ ಸಂಘಟಿತ ಆಗಿ ರಾಮ ಮಂದಿರದ ಒಂದು ವಿಜೃಂಭಣೆಯನ್ನು ಆಚರಿಸಿದ್ದಾರೆ. ಅದಕ್ಕೆ ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ನಾವು ಒಂದು ಧನ್ಯವಾದಗಳನ್ನು ಹೇಳ್ತೀವಿ. ಅದರ ವತಿಯಿಂದ ಹೇಳಿ ಪ್ರತಿಯೊಂದು ಸಣ್ಣ ಸಣ್ಣ ಹಳ್ಳಿಯಲ್ಲಿಯೂ ಕೂಡ ಇವತ್ತಿನ ದಿವಸ ರಾಮ ಮಂದಿರದ ಒಂದು ಉದ್ಘಾಟನೆ ಸಮಾರಂಭದ ನಿಮಿತ್ತ ತಮ್ಮ ತಮ್ಮ ಊರಲ್ಲಿ ಎಲ್ಲ ತಮ್ಮ ಒಂದು ಪ್ರಸಾದ ಆಗಲಿ ಗುಡಿ ಸ್ವಚ್ಛ ಮಾಡೋದು ಹಾಗೂ ಅಲ್ಲಿ ಅಭಿಷೇಕ ಎಲ್ಲ ಮಾಡಿಸಿ ಒಂದು ದೊಡ್ಡ ವಿಜೃಂಭಣೆಯಿಂದ ಎಲ್ಲರೂ ಇದು ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ನಾನು ರಾಮ ಮಂದಿರ ಪರವಾಗಿ ಧನ್ಯವಾದಗಳು.